ಮಳೆ ಅವಾಂತರದ ಸುದ್ದಿಗಳನ್ನು ನೋಡೋದಾದ್ರೆ ರಾಯಚೂರು ನಗರದಲ್ಲಿ ಧಾರಾಕಾರ ಮಳೆಯಾಗಿದೆ। ರಾಯಚೂರು ನಗರದಲ್ಲಿ ರಾತ್ರಿ ಧಾರಾಕಾರ ಮಳೆಯಿಂದ ಸಿಯತಲ ಪ್ರದೇಶದಲ್ಲಿ ಮನೆಗಳು ಜಲಾವೃತವಾಗಿವೆ। ಓಕೆ, ಸಿಯತಲ ಮತ್ತು ಜಲಾಲಾಬಾದ್ ಇಂತ ಮುಂತಾದ ಪ್ರದೇಶಗಳು ರಾಯಚೂರು ನಗರದಲ್ಲಿ ಈ ಭಾಗದಲ್ಲಿ ಭಾರಿ ಮಳೆಯಾಗಿದೆ। ಇಡೀ ರಾತ್ರಿ ಅಬ್ಬರಿಸಿದೆ ಮಳೆ। ರಾಯಚೂರಿನಲ್ಲಿ ಬರದ ನಾಡು ಅಂತಾರೆ ಹಾಗೆ ನೋಡಕ್ಕೆ ಹೋದರೆ 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ। ದವಸ ಧಾನ್ಯಗಳೆಲ್ಲವೂ ಕೂಡ ನೀರು ಪಾಲಾಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ। ಮನೆಯಿಂದ ನೀರನ್ನು ಹೊರಹಾಕೋದಕ್ಕೆ ನಿವಾಸಿಗಳು ಇಡೀ ರಾತ್ರಿ ಪರದಾಡಿದ್ದಾರೆ, ಇಡೀ ರಾತ್ರಿ ಜಾಗರಣೆ। ಯಾಕೆಂದರೆ ತಗ್ಗು ಪ್ರದೇಶದ ಮನೆಗಳಿಗೆಲ್ಲದಕ್ಕೂ ಕೂಡ ನೀರು ನುಗ್ಬಿಟ್ಟಿತ್ತು। ಕಾರಣ ಸಿಕ್ಕಾಪಟ್ಟೆ ಮಳೆಯಾಗಿದೆ। ಸಿಯತಲಾ ಪ್ರದೇಶದಲ್ಲಿ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿರೋದನ್ನ ತಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ। ಇಂಥ ಕಡೆ ಒಂದಡಿ ಎರಡಡಿ ನೀರಿದ್ದಾಗ ಗಾಡಿಗಳನ್ನ ಓಡಿಸೋದು ಕೂಡ ತುಂಬ ಡೇಂಜರ್। ಸೊ ಯಾಕೆ ಅಂತಂದರೆ ಅಗೈನ್ ಅಲ್ಲೂ ಅದೇ ರೀತಿಯಾದಂತಹ ಪ್ರಾಬ್ಲಮ್, ಹಳ್ಳಾಗಿಲ್ಲ ನೋಡಿ। ಅಲ್ಲೊಂದು ನಾಯಿ ಮರಿಯನ್ನು ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಾ। ಪಾಪ ಮನುಷ್ಯರಿಗೆ ನಿಲ್ಲಕ್ಕೆ ಜಾಗ ಇಲ್ಲ, ಇನ್ನು ಪ್ರಾಣಿಗಳು ಎಲ್ಲಿ ಹೋಗಬೇಕು? ಹಾಗಾಗಿ ಯಾವುದೋ ಒಂದು ಸುರಕ್ಷಿತ ಜಾಗ, ಮಳೆ ಬೀಳದೇ ಇರತಕ್ಕಂಥ ಜಾಗ, ಅಲ್ಲಲ್ಲಿ ಮರಿ ಹಾಕ್ಬಿಟ್ಟಿರ್ತವೆ ಪಾಪ। ಸೊ ಅಂಥವುಗಳನ್ನು ಯಾರು ರಕ್ಷಣೆ ಮಾಡೋದು? ಜನ ಅವ್ರ ಕತೆ, ಅವ್ರ ಮನೆ ಒಳಗಡೆ ನೀರು ನುಗ್ಗಿದೆ, ಮನೆ ನೀರನ್ನೆಲ್ಲ ಹೊರಗೆ ತೆಗಿಬೇಕು ಅಂತ ಅವ್ರ ಕಷ್ಟ ಅವ್ರಿಗೆ, ತನ್ನ ಮಕ್ಕಳ ರಕ್ಷಣೆಯನ್ನು ತಾನೇ ಮಾಡ್ಕೊಳ್ತಕ್ಕಂಥ ಕೆಲಸ ಪಾಪ ಮೂಕ ಪ್ರಾಣಿಗಳದ್ದು। ಆ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಾ, ರಾಯಚೂರಿನಲ್ಲಿ ಆಗಿರ್ತಕ್ಕಂಥ ಮಳೆಯ ಅನಾಹುತಗಳು। ರಾತ್ರಿ ಇಡೀ ಸುರಿದ ಮಳೆಗೆ ರಾಯಚೂರು ನಗರ ತತ್ತರಿಸಿ ಹೋಗಿದೆ। ಅದರಲ್ಲೂ ಕೂಡ ಸಿಯತಲಾಬ್ ಏರಿಯಾ ಏನಿದೆ ಅದು ನಿಜಕ್ಕೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಒಂದು ರೀತಿ ಜಲಾವೃತ ಆಗುವಂಥದ್ದು ನಾವೀಗ ಆ ಪ್ರದೇಶದಲ್ಲಿ ಇರುವಂಥದ್ದು। ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದಾಗ ನಿಜಕ್ಕೂ ಇಲ್ಲಿನ ಜನರ ಜೀವನ ಎಷ್ಟರ ಮಟ್ಟಿಗೆ ಅಸ್ತವ್ಯಸ್ತ ಆಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ। ಯಾಕೆಂತ ಹೇಳಿರ್ತಕ್ಕ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಕೂಡ ನೀರು ನುಗ್ಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ। ಇಲ್ಲಿರ್ತಕ್ಕಂಥ ರಸ್ತೆ ಅನ್ನುವಂಥದ್ದು ರಾಜಕಾಲುವೆ ರೀತಿ ಆಗಿರೋದನ್ನ ನಾವು ಕಾಣ್ತಾ ಇದ್ದೀವಿ। ಮನೆಯಿಂದ ಜನ ಹೊರಗಡೆ ಬರಲಿಕ್ಕೆ ಆಗದಂತಹ ಆ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ। ಆ ಒಂದು ಮನೆ ಮುಂದೆ ಇರುವಂತಹ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ನೀರು ನಿಂತಿದೆ ಅನ್ನುವಂಥದ್ದು। ಅದರ ಜೊತೆಗೆ ಏನು ಒಂದು ಈ ರಸ್ತೆ ಇದೆ, ಇದು ನಿತ್ಯ ಕೂಡ ಜನ ಎಲ್ಲದಕ್ಕೂ ಬಳಸುವಂಥ ರಸ್ತೆ, ಓಡಾಡುವಂಥ ರಸ್ತೆ। ಈ ರಸ್ತೆ ಈಗ ನಿಮಗೆ ದೊಡ್ಡ ರಾಜಕಾಲುವೆ ರೀತಿಯಲ್ಲಿ ಕಾಣ್ತಾ ಇದೆ। ಜೊತೆಗೆ ಏನು ಪಕ್ಕದಲ್ಲಿ ಅಂದರೆ ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ಗಳು ಅರ್ಧಕ್ಕರ್ಧ ಮುಳುಗಡೆ ಆಗಿರುವಂಥದ್ದು ಕೂಡ ಇಲ್ಲಿ ನೋಡ್ಬೋದು। ಇದು ಕೇವಲ ಈ ಸಾರಿ ಬಂದ ಮಳೆಗೆ ಆಗ್ತಕ್ಕಂತ ಒಂದು ಪರಿಣಾಮ ಅಂತಲ್ಲ, ಪ್ರತಿ ಸಾರಿ ಮಳೆ ಬಂದಾಗ್ಲೂ ಕೂಡ ಇದೇ ಪರಿಸ್ಥಿತಿಯನ್ನ ಇಲ್ಲಿನ ಜನ ಅಂದ್ರೆ ಸಿಯತಲಾಬ್ ಪ್ರದೇಶದ ಜನ ಅನುಭವಿಸ್ತಾ ಇರುವಂಥದ್ದು। ಕಾರಣ ರಾಜಕಾಲುವೆಯ ಅಸಮರ್ಪಕ ನಿರ್ವಹಣೆ ಅಂತಾನೆ ಹೇಳ್ಬೋದು। ನಗರಸಭೆ ಮತ್ತು ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಲ್ಲಿನ ಜನ ಪ್ರತಿ ಸಾರಿ ಮಳೆ ಬಂದಾಗ ಪರದಾಡಬೇಕಾದಂತಹ ಪರಿಸ್ಥಿತಿ, ಚಿಕ್ಕ ಚಿಕ್ಕ ಮಕ್ಕಳನ್ನ ಕಟ್ಕೊಂಡು, ವಯೋವೃದ್ಧರನ್ನ ಕಟ್ಕೊಂಡು ಇಲ್ಲಿ ಜನ ರಾತ್ರಿಯಿಂದ ಪರದಾಡ್ತಾ ಇದ್ದಾರೆ। ಮನೆಯಲ್ಲಿರ್ತಕ್ಕಂಥ ನೀರನ್ನು ಎತ್ತಾಕ್ಲಿಕ್ಕೆ ಕಷ್ಟಪಟ್ಟಿದ್ದಾರೆ, ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯ ಪ್ರತಿಯೊಂದು ಕೂಡ ನೀರು ಪಾಲಾಗಿರುವಂಥದ್ದು। ಇಷ್ಟಾದರೂ ಕೂಡ ಯಾವುದೇ ಒಬ್ಬ ಅಧಿಕಾರಿ ಕೂಡ ಇತ್ತ ಗಮನವನ್ನು ಹರಿಸಿಲ್ಲ, ಇಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಲಿಕ್ಕೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಇಲ್ಲಿ ಬಂದಿಲ್ಲ। ಇದು ನಿಜಕ್ಕೂ ಇಲ್ಲಿನ ಜನರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ। ನೀರಿನಲ್ಲಿ ನಡೆದುಕೊಂಡು ಬರ್ತಕ್ಕಂಥ ಜನರನ್ನು ನಾವು ನೋಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ನೀರು ತುಂಬಿ ಹರಿತಾ ಇದೆ ಇಲ್ಲಿ ಅನ್ನುವಂಥದ್ದು। ಇದೆಲ್ಲ ಕೂಡ ರಾಜಕಾಲುವೆ ತುಂಬಿ ಈ ಒಂದು ಪ್ರದೇಶಕ್ಕೆ ಬಂದಿರುವಂಥದ್ದು। ಇಲ್ಲಿರ್ತಕ್ಕಂಥ ನಿವಾಸಿಗಳನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅವರು ಅನ್ನುವಂಥದ್ದು। ಮಳೆ ಎಷ್ಟೊತ್ತಿಗೆ ಶುರುವಾಗಿತ್ತು, ಮನೆಗಳಿಗೆ ಯಾವಾಗ ನೀರು ನುಗ್ಗಕ್ಕೆ ಶುರುವಾಯಿತು, ಇದುವರೆಗೆ ಯಾರಾದರೂ ಅಧಿಕಾರಿಗಳು ಬಂದು ಹೋಗಿದಾರ? ಯಾರು ಬಂದಿಲ್ಲ ಸರ್, 12ವರೆಗೆ ಮಳೆ ಬಂದ ಸರ್. ಬಂದ ತಕ್ಷಣ ಹಾಸಿಗೆ ಮಕ್ಕಂಡಲ್ಲೇ ಹಾಸಿಗೆನು ತೆಗಣನಷ್ಟಿಗೆ ನೀರು ಬಂದ್ಬಿಟ್ಟವ ಸರ್. ದವಸ ಧಾನ್ಯಗಳು ಹೋಗ್ಬಿಟ್ಟವ, ಎಲ್ಲ ಆ ಪಾತ್ರೆಗಳು ಹೋಗ್ಬಿಟ್ಟವ, ಮತ್ತೆ ಏನ್ ತೆಗಿಯಕೂ ಅವ್ರಿಗೆ ಟೈಮ್ ಇಲ್ಲ ಸರ್. ಏನಿಲ್ಲ, ಕರೆಂಟ್ ತೆಗೆದ್ ಬಿಟ್ಟಾರ, ಮಕ್ಕಳು ನೋಡಿದ್ರ ಹಾಳಾಕತ್ತಾರ, ಕೆಳಗ್ ನೀರ್ ಬರಕತ್ತಾವ, ಏನ್ ತಗೋಬೇಕು ಏನಿಲ್ಲ, ಕಣ್ಣು ಕಾಣಿಸ್ತಾವ ಏನ್ರಿ ಸರ್? ಈ ತರ ನೀರ್ನಾಗ ನಾವ್ ಹೆಂಗ ನಿದ್ದೆ ಮಾಡ್ಬೇಕು ಸರ್? ಮಕ್ಕಳು ಅಳ್ತಾರ, ಆ ಅವ್ರ ಮಗನಿಗೆ ನಮ್ಗೆ ಏನು ಈ ಕಡೆ ಏನ್ ಸವಲತ್ತು ಇಲ್ಲ. ಸ್ವಲ್ಪ ಎಲ್ಲರಿಗೂ ಹೇಳ್ರಿ ಸರ್, ತಿಳಿಸಿ ನೀವು. ಆ ಒಬ್ರು ಇಲ್ಲ ಇಲ್ಲಿ ಅಧಿಕಾರಿಗಳು, ಒಬ್ರು ಬಂದು ಹೌದು ಏನಮ್ಮ ಅಂತ ನಮ್ದು ಕಷ್ಟ ಪರಿಹಾರ ಏನ್ ಕೇಳೋರು ಇಲ್ಲ. ಆ ನಾವ್ ಈ ತರ ಇದ್ರೆ ಹೆಂಗ್ ಜೀವನ ಮಾಡ್ಬೇಕು ಸರ್? ಇಲ್ಲಿ ಪ್ರತಿ ಸಾರಿ ಕೂಡ ಇದೇ ರೀತಿಯ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕೆ ಇಲ್ಲಿನ ಕೌನ್ಸಿಲರ್ ಗಳಾಗ್ಲಿ ಜಿಲ್ಲಾಡಳಿತ ಆಗ್ಲಿ ಏನು ಕ್ರಮ ತಗೊಳ್ತಾ ಇಲ್ವಾ? ಏನಾಗ್ತಾ ಇದೆ ಸರ್? ಯಾರು ಬರವಲ್ ಸರ್, ಇಲ್ಲಿ ನೋಡಕ ಅಧಿಕಾರಿಗಳು ಬರವಲ್ರು, ಯಾರು ಬರವಲ್ರು ಸರ್. ಇಲ್ಲಿ ಇಂತೆಲ್ಲ ಮಾಡಕ ಎಲ್ಲ ರಾತ್ರಿ ಒಂದು ಗಂಟಲಿಂತ ಒದ್ದಾಡಕತ್ತೆ ಸರ್. ಇದುವರೆಗೂ ಯಾರು ಬಂದಿಲ್ಲ. ಓಕೆ, ಏನ್ ಮುಖ್ಯ ಕಾರಣ ಏನಿದಕ್ಕೆ? ರಾಜಕಾಲ ನೀರಿನ ಅಥವಾ ಇನ್ನೇನಾದ್ರೂ ಕಾರಣದಿಂದ ಇಲ್ಲಿ ನೀರು ತುಂಬ್ತಾ ಇದೆಯಾ ರೀತಿ? ಸರ್, ಮುಖ್ಯ ಕಾರಣ ಏನಿಲ್ಲ, ಇದು ಈಗಿಂದಲ್ಲ, ಸುಮಾರು ವರ್ಷದಿಂದ ನಾವು ಸಣ್ಣ ತುಂತುರು ಮಳೆ ಬಂದ್ರೂ ಈ ಸಮಸ್ಯೆ ಆಗ್ತಾ ಇದೆ ಈ ಏರಿಯಾದಲ್ಲಿ. ಇದು ಅತಿ ದೊಡ್ಡ ಏರಿಯಾ, ಇದು 30ನೇ ವಾರ್ಡ್ ರಾಯಚೂರು ನಗರದಲ್ಲಿ. ಆಮೇಲೆ ಇಲ್ಲಿ ವಾಸ ಮಾಡ್ತಂಥ ಮೂಲವಾಸಿಗಳು ಏನಿದ್ದಾರೆ, ತುಂಬ ಕಡು ಬಡವ ಕುಟುಂಬದವರು, ದಿನನಿತ್ಯ ದುಡಿದು ಕೇಸಿ ಅವರು ಊಟ ಮಾಡಿ ಬದುಕಬೇಕಂತ ಸಮಯ ಇಲ್ಲಿರೋಂಥ ಬಡವರೇ ಇಲ್ಲಿರೋದು ಏರಿಯಾದಲ್ಲಿ. ಬಟ್ ಇಲ್ಲಿ ಏನೋ ಒಂದು ನೋವಾಗಿದೆ ಅಂದರೆ, ಇಲ್ಲಿ ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಈ ಸುಮಾರು ರಾತ್ರಿಯಿಂದ ಧಾರಾಕಾರ ಆಗಿ ಸುರಿದಂಥ ಮಳೆಗೆ ಒಬ್ಬ ಅಧಿಕಾರಿಗಳು ಕೂಡ ಗಮನ ಹರಿಸಲ್ಲ. ಆದರೆ ಈ ಬಡವ ಕುಟುಂಬದವರು ದುಡಿದು ಕೇಸಿ ಕಟ್ಟಂಥ ತೆರಿಗೆ ದುಡ್ಡಿಂದ ಐಷಾರಾಮಿ ಬದುಕಿಂದ ಅವರು ಇವತ್ತು ಐಷಾರಾಮಿ ಮನೆಗಳಲ್ಲಿ ನಿವಾಸದಲ್ಲಿ ಆರಾಮಾಗಿ ಸುಖ ನಿದ್ರೆಯಲ್ಲಿ ಜಾರಿದ್ದಾರೆ. ಒಬ್ಬರಾದ್ರೆ ಬರಬೇಕು ಅಧಿಕಾರಿಗಳು ಅನ್ನೋದು ಒಂದು ಸ್ವಲ್ಪ ಗಮನ ಇಲ್ಲ ಅಂದರೆ, ನಾಳೆ ಬರೀ ಚುನಾವಣೆ ಸಮಯದಲ್ಲಿ ಬಂದು ಜನಗಳ ಹತ್ರ ಓಟ್ ಬೇಯ್ತಾರೆ. ಈ ಥರ ಆದರೆ ನಮ್ಮ ಸಮಾಜ ಯಾವಾಗ ಉದ್ಧಾರ ಆಗುತ್ತೆ? ಈ ಜನಗಳು ಮಕ್ಕಳು ಎತ್ಕೊಂಡು ಆಮೇಲೆ ಇವರು ದಿನನಿತ್ಯ ಬಳಕೆ ಮಾಡೋ ಸಾಮಾನುಗಳು ಎಲ್ಲ ನೀರಿನಲ್ಲಿ ಕೊಚ್ಚೋಗಿದ್ದಾವೆ. ಅವ್ರು ಹೆಂಗೆ ಜೀವನ ಮಾಡಬೇಕು? ಇದು ತುಂಬ ನೋವಿನ ಸಂಗತಿ ಆಗಿದೆ ಸರ್ ಈ ನಗರದಲ್ಲಿ. ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಇಲ್ಲಿನ ಜನರು, ಇದು ಇವತ್ತಿನ ಸಮಸ್ಯೆ ಅಲ್ಲ, ತುಂಬಾ ದಿನಗಳಿಂದ ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಆದರೆ ನಗರಸಭೆ ಆಗಲಿ ಜಿಲ್ಲಾಡಳಿತ ಆಗಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ ನಮ್ಮ ಹತ್ರ ಗಮನವನ್ನು ಹರಿಸ್ತಾ ಇಲ್ಲ. ನಿಜಕ್ಕೂ ಕೂಡ ನಮ್ಮ ಕಷ್ಟ ಪರಿಸ್ಥಿತಿ ಯಾರಿಗೂ ಅರ್ಥ ಆಗ್ತಿಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.